ಮತದಾರರು ಲೋಕಸಭಾ ಚುನಾವಣೆಯನ್ನ ವಿಧಾನಸಭಾ ಚುನಾವಣೆಗಿಂತ ಭಿನ್ನವಾಗಿ ನೋಡಿದ್ದಾರೆ ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಅದು ನಿಜ ಆಗಿದ್ರೆ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಚಲಾವಣೆ ಆಗಿರ್ತವೆ. ಅಲ್ಲದೆ ಬಿಜೆಪಿ ವಿರೋಧಿ ಅಲೆ ಕೂಡ ಮತದಾರರಲ್ಲಿ ಈ ಬಾರಿಯ ರಾಷ್ಟ್ರೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಯ್ಕೆ ಆಗಬೇಕು ಅನ್ನೋ ಭಾವನೆನ ಮೂಡಿಸಿದೆ. ನಮಸ್ಕಾರ, ನಾನು ಸಪ್ನ. ಹರಿಯಾಣದ ಎಲ್ಲ 10 ಲೋಕಸಭಾ ಕ್ಷೇತ್ರಗಳಿಗೆ ಮೇ 25ರಂದು ಮತದಾನ ಮುಗಿದಿದೆ. ರಾಜ್ಯದಲ್ಲಿ ಬಿಜೆಪಿ ನಾನಾ ಸವಾಲು ಬದಲಾವಣೆಗಳನ್ನು ಎದುರಿಸ್ತಾ ಇರೋ ಸಮಯದಲ್ಲೇ ಮತದಾನ ನಡೆದಿದೆ. ಬಿಜೆಪಿ ಬಹುತೇಕ ಸ್ಥಾನಗಳನ್ನು ಕಳೆದುಕೊಳ್ಳೋ ಭೀತಿಯಲ್ಲಿದೆ. ರಾಜ್ಯದಲ್ಲಿ ಬಿಜೆಪಿ ತನ್ನ ಮುಖ್ಯಮಂತ್ರಿಯನ್ನ 2 ತಿಂಗಳ ಹಿಂದೆಯಷ್ಟೇ ಬದಲು ಮಾಡಿತ್ತು. ಮುಖ್ಯಮಂತ್ರಿಯಾಗಿದ್ದ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಇಳಿಸಿ ನಯಾಬ್ ಸಿಂಗ್ ಸೈನಿ ಅವರನ್ನ ಆ ಹುದ್ದೆಗೆ ನೇಮಕ ಮಾಡಿತು. ಇತ್ತೀಚೆಗೆ ಬಿಜೆಪಿ ಬೆಂಬಲ ನೀಡಿದ 3 ಸ್ವತಂತ್ರರು ಬೆಂಬಲವನ್ನ ಹಿಂಪಡೆದಿದ್ದಾರೆ. ಸದ್ಯ ವಿಧಾನಸಭೆಯಲ್ಲಿ ಬಹುಮತ ಇಲ್ಲದ ಸರ್ಕಾರ ಅಧಿಕಾರದಲ್ಲಿದೆ. ಕಳೆದ ಮಾರ್ಚ್ನಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಿದ ವಿಪಕ್ಷಗಳು ಮತ್ತೆ ಅವಿಶ್ವಾಸ ಮಂಡಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲದ ಕಾರಣ ಇನ್ನೂ 4-5 ತಿಂಗಳ ಕಾಯಬೇಕಾಗಿದೆ. ಆದರೆ ಆ ವೇಳೆಗೆ ವಿಧಾನಸಭಾ ಚುನಾವಣೆನೇ ಬರಲಿದೆ. ಇಂತಹ ಬಿಕ್ಕಟ್ಟು ರಾಜ್ಯದಲ್ಲಿ ಬಿಜೆಪಿ ಎದುರಿಸ್ತಾ ಇರೋ ಬೃಹತ್ ಸವಾಲುಗಳನ್ನು ಪ್ರತಿನಿಧಿಸುತ್ತೆ. ಕೃಷಿ ಸಂಕಷ್ಟ ಮತ್ತು ಉದ್ಯೋಗಾವಕಾಶಗಳ ಕೊರತೆನೂ ಬಿಜೆಪಿ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದ ಅಶಾಂತಿಯನ್ನು ಸೃಷ್ಟಿ ಮಾಡಿದೆ. ಹರಿಯಾಣದಲ್ಲಿ ಬಿಜೆಪಿಗೆ ಎದುರಾಗಿರೋ ಸವಾಲುಗಳ ಪೈಕಿ ಬಿಜೆಪಿಯ ದೊಡ್ಡ ಸವಾಲೆಂದರೆ ಉದ್ಯೋಗಾವಕಾಶ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಪ್ರಕಾರ ರಾಜ್ಯ 37.4% ನಿರುದ್ಯೋಗ ದರವನ್ನು ಹೊಂದಿದೆ. ಇದು ದೇಶದಲ್ಲಿಯೇ ಅತ್ಯಧಿಕ ಪ್ರಮಾಣ. ಇದಲ್ಲದೆ ಆವರ್ತಕ ಕಾರ್ಮಿಕ ಪಡೆ ಸಮೀಕ್ಷೆಯ ಪ್ರಕಾರ ಹರಿಯಾಣದಲ್ಲಿ ನಿರುದ್ಯೋಗ ಶೇಕಡ 9%. ಇದು ರಾಷ್ಟ್ರೀಯ ಸರಾಸರಿಗೆ ಹೋಲಿಸಿದರೆ 2 ಪಟ್ಟು ಹೆಚ್ಚಿದೆ. ಹರಿಯಾಣದ ಕೈತಾಲ ಮತ್ತು ಕುರುಕ್ಷೇತ್ರ ಜಿಲ್ಲೆಗಳ ಕೆಲ ಯುವಜನರು ನಿರುದ್ಯೋಗ ಅರಸಿ ರಷ್ಯಾಕ್ಕೆ ಹೋಗಿದ್ರು. ಅವರು ಮಧ್ಯವರ್ತಿಗಳಿಂದ ವಂಚನೆಗೆ ಒಳಗಾಗಿ ರಷ್ಯಾದಲ್ಲೇ ಸಿಲುಕಿದ್ದಾರೆ. ಅವರನ್ನ ರಷ್ಯಾ ಪಡೆ ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಹೋರಾಡುವಂತೆ ಒತ್ತಾಯ ಮಾಡಿದೆ. ಇದು ಹರಿಯಾಣದಲ್ಲಿನ ನಿರುದ್ಯೋಗ ಸಮಸ್ಯೆಯ ಭೀಕರತೆಯನ್ನ ಸೂಚಿಸುತ್ತೆ. ಕೇವಲ ಶಿಕ್ಷಿತ ಯುವಜನರು ಮಾತ್ರ ಅಲ್ಲದೆ ಮನರೇಗಾ ಕಾರ್ಮಿಕರಿಗೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಕೆಲಸಗಳು ದೊರೆಯದೆ ಸಂಕಷ್ಟ ಎದುರಿಸ್ತಾ ಇರೋದಾಗಿ ದೂರಿದ್ದಾರೆ. ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿಯಲ್ಲೂ ಕೂಡ ಸರ್ಕಾರದ ಹೆಚ್ಚಿನ ಕಾಳಜಿ ತೋರ್ತಾ ಇಲ್ಲ ಅನ್ನೋದು ಕೂಡ ಅಸಮಾಧಾನ ಸೃಷ್ಟಿ ಮಾಡಿದೆ. ಹರಿಯಾಣದಲ್ಲಿ ಬಿಜೆಪಿ 10 ವರ್ಷಗಳಿಂದ ಅಧಿಕಾರದಲ್ಲಿದೆ. ಜಾಟ್ ಪ್ರಾಬಲ್ಯದ ವಿರುದ್ಧ ಇತರ ಸಮುದಾಯಗಳನ್ನು ಕ್ರೋಢೀಕರಿಸುವ ಮೂಲಕ ರಾಜ್ಯದಲ್ಲಿ ಜಾತಿ ಆಧಾರದ ಮೇಲೆ ಬಿಜೆಪಿ ಹಿಡಿತವನ್ನು ಉಳಿಸ್ಕೊಂಡಿದೆ. ರಾಜ್ಯದಲ್ಲಿ 27% ಜಾಟ್ ಸಂಖ್ಯೆ ಇದ್ದು ಹರಿಯಾಣ ರಾಜಕೀಯದಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ. 2016ರಲ್ಲಿ ನಡೆದ ಜಾಟ್ ಮೀಸಲಾತಿ ಹೋರಾಟದ ವೇಳೆ ಉಂಟಾದ ಹಿಂಸಾಚಾರವನ್ನ ಮೇಲ್ಜಾತಿಗಳು ಮತ್ತು ಓಬಿಸಿಗಳನ್ನ ತನ್ನತ್ತ ಕ್ರೋಢೀಕರಿಸಿಕೊಳ್ಳೋದಕ್ಕೆ ಬಿಜೆಪಿ ಬಳಸ್ಕೊಂಡಿದೆ. ಆದರೆ ಜಾಟ್ ಮತಗಳಲ್ಲಿ 3 ಭಾಗಗಳಾಗಿ ವಿಭಜನೆಯಾಗಿದ್ವು. ಕಾಂಗ್ರೆಸ್, INLD, JJP ನಡುವೆ ಜಾಟ್ ಮತಗಳು ಹಂಚಿ ಹೋಗಿದ್ದಾವೆ. ಬಿಜೆಪಿಗೆ ಮತ್ತಷ್ಟು ಲಾಭ ಮಾಡಿಕೊಟ್ಟಿತ್ತು. ಆದರೆ ಈಗ ಅದು ಬದಲಾಗಿದೆ. ರಾಜ್ಯದಲ್ಲಿ ಜಾಟ್ ಸಮುದಾಯ ತನ್ನನ್ನು ಪರಕೀಯರಂತೆ ನೋಡಲಾಗ್ತಾ ಇದೆ ಅಂತ ಆಕ್ರೋಶದಲ್ಲಿದೆ. ಜೊತೆಗೆ 2016ರ ಜಾಟ್ ಮೀಸಲಾತಿ ಹೋರಾಟ, 2020-21ರ ರೈತ ಆಂದೋಲನ ಹಾಗೂ ಕುಸ್ತಿಪಟುಗಳ ಪ್ರತಿಭಟನೆಗಳು ಬಿಜೆಪಿ ವಿರುದ್ಧ ಜಾಟ್ ಸಮುದಾಯ ಆಕ್ರೋಶಗೊಳ್ಳೋದಕ್ಕೆ ಕಾರಣ ಆಗಿದೆ. ಜೊತೆಗೆ ನಿರುದ್ಯೋಗವು ಕೂಡ ನಿರ್ಣಾಯಕವಾಗಿ ಜಾಟ್ಗಳಲ್ಲಿ ಅಸಮಾಧಾನ ಸೃಷ್ಟಿ ಮಾಡಿದೆ. ಇನ್ನು ಎರಡನೆಯದಾಗಿ ಉದ್ಯೋಗ ಬಿಕ್ಕಟ್ಟು ಮತ್ತು ಕೃಷಿ ಸಂಕಟವು ಕೂಡ ಜಾಟ್ ಅಲ್ಲದ ಸಮುದಾಯಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಿಜೆಪಿ ವಿರುದ್ಧ ಹೆಚ್ಚಿನ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ನಿರುದ್ಯೋಗ ಮತ್ತು ಕೃಷಿ ಬಿಕ್ಕಟ್ಟು ಹಳ್ಳಿಗಳಲ್ಲಿ ನೆಲೆಸಿರೋ ಓಬಿಸಿಗಳು, ದಲಿತರು ಮತ್ತು ಮೇಲ್ಜಾತಿಗಳಲ್ಲಿ ಭಾರೀ ಅಸಮಾಧಾನ ಸೃಷ್ಟಿ ಮಾಡಿದೆ. ಜೊತೆಗೆ 2020-21ರಲ್ಲಿ ನಡೆದ ಬೃಹತ್ ರೈತ ಹೋರಾಟದ ಸಮಯದಲ್ಲಿ ಹರಿಯಾಣದ ಬಿಜೆಪಿ ಸರ್ಕಾರ ರೈತರ ಮೇಲೆ ನಡೆಸಿದ ದಮನಗಳನ್ನು ರೈತರು ಇನ್ನೂ ಮರೆತಿಲ್ಲ. ಆಗ ದೆಹಲಿಯತ್ತ ಹೊರಟಿದ್ದ ರೈತರನ್ನ ತಡೆಯೋದಕ್ಕೆ ಯತ್ನಿಸಿದ ಖಟ್ಟರ್ ನೇತೃತ್ವದ ಸರ್ಕಾರ ರೈತರ ಮೇಲೆ ನಾನಾ ರೀತಿಯಲ್ಲಿ ದೌರ್ಜನ್ಯ ಎಸಗಿತ್ತು. ರಸ್ತೆಗಳಿಗೆ ಬ್ಯಾರಿಕೇಡ್ ಬೇಲಿಗಳನ್ನು ಹಾಕಿತ್ತು. ರಸ್ತೆಗಳಲ್ಲಿ ಕಂದಕಗಳನ್ನು ತೋಡಿತ್ತು. ಲಾಠಿ ಚಾರ್ಜ್, ಜಲಪಿರಂಗಿ ದಾಳಿ ಕೂಡ ನಡೆಸಿತ್ತು. ಅಲ್ಲದೆ ಇತ್ತೀಚೆಗೆ ನಡೆದ ರೈತ ಪ್ರತಿಭಟನೆಯ ಸಮಯದಲ್ಲೂ ಕೂಡ ಇದೆಲ್ಲವೂ ಮತ್ತೆ ಮರುಕಳಿಸಿತು.
ಬಿಜೆಪಿ ಸರ್ಕಾರದ ನಡೆ ರೈತರನ್ನ ಆಕ್ರೋಶಗೊಳಿಸಿದೆ. ಇದೆಲ್ಲವೂ ಹರಿಯಾಣದಲ್ಲಿ ಜಾತಿ ಧ್ರುವೀಕರಣವನ್ನ ದುರ್ಬಲಗೊಳಿಸಿದೆ. ಜಾಟ್ ಸಮುದಾಯದ ವಿರುದ್ಧ ಇತರ ಸಮುದಾಯಗಳನ್ನ ಒಗ್ಗೂಡಿಸಿಕೊಳ್ಳೋದು ಬಿಜೆಪಿಗೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹರಿಯಾಣದಲ್ಲಿ ಅಸಮಾಧಾನದ ನದಿನೇ ಹರಿತಾ ಇದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಡೆಯುವ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಅಸಮಾಧಾನ ಹೆಚ್ಚು ಪ್ರಭಾವ ಬೀರಬಹುದು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮೇಲಿನ ಪ್ರೀತಿ ಕೆಲವು ಮತದಾರರನ್ನ ಈಗಲೂ ಕೂಡ ಪ್ರಭಾವಿಸ್ತಾ ಇದೆ. ಬಿಜೆಪಿ ವಿರುದ್ಧದ ಆಕ್ರೋಶದ ಹೊರತಾಗಿಯೂ ಕೂಡ ಕೆಲವರು ಮೋದಿಗಾಗಿ ಬಿಜೆಪಿಗೆ ಮತ ಚಲಾಯಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಬಹುತೇಕರು ಬಿಜೆಪಿ ವಿರುದ್ಧವೇ ಮತ ಚಲಾಯಿಸಿದ್ದಾರೆ ಅನ್ನೋದು ರಾಜ್ಯದ ರಾಜಕೀಯ ವಾತಾವರಣ ಸೂಚಿಸುತ್ತೆ. ಭಾರತೀಯ ಸೇನೆಗೆ ಹೆಚ್ಚು ಸೈನಿಕರನ್ನ ಕಳಿಸೋ ರಾಜ್ಯಗಳಲ್ಲಿ ಹರಿಯಾಣವೂ ಕೂಡ ಒಂದಾಗಿದೆ. ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿಯ ಬಳಿಕ ಬಿಜೆಪಿ ಪರವಾಗಿ ಅಲೆ ಇತ್ತು. ಹೀಗಾಗಿ ಬಿಜೆಪಿ ಎಲ್ಲ 10 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು. ಆದರೆ ಈ ಬಾರಿ ಬಿಜೆಪಿ ಕೆಲ ಸ್ಥಾನಗಳನ್ನ ಕಳೆದುಕೊಳ್ಳೋದಂತೂ ನಿಶ್ಚಿತ. ಇನ್ನು ಕಾಂಗ್ರೆಸ್ ತಂತ್ರ ಮತ್ತು ಸಾಧ್ಯತೆಗಳನ್ನ ನೋಡೋದಾದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದ 10 ಸ್ಥಾನಗಳ ಪೈಕಿ ರೋಹ್ಟಕ್, ಸೋನೆಪತ್ ಹಾಗೂ ಚೌತಾಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲಲಿದೆ ಅನ್ನೋ ಅಭಿಪ್ರಾಯಗಳು ಇದ್ದಾವೆ. ಇತರ ಸ್ಥಾನಗಳನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾನಾ ರೀತಿಯ ತಂತ್ರಗಳನ್ನ ಹೆಣೆದು ಕೆಲಸ ಮಾಡಿದೆ. ಅಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಜೊತೆ ಮೈತ್ರಿಯಲ್ಲಿದ್ದ INLD ಕೂಡ ಬಿಜೆಪಿ ಜೊತೆ ಮೈತ್ರಿ ಮುರಿದುಕೊಂಡಿದೆ, ಸ್ವತಂತ್ರವಾಗಿ ಕಣದಲ್ಲಿದೆ. ಇದು ಬಿಜೆಪಿಯ ಮತಗಳು ವಿಭಜನೆಯಾಗಿರುವ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಆ ಮತಗಳನ್ನ ಕಾಂಗ್ರೆಸ್ ಕ್ರೋಢೀಕರಿಸೋ ಪ್ರಯತ್ನವನ್ನು ಕೂಡ ಮಾಡಿದೆ. ಮತದಾರರು ಲೋಕಸಭಾ ಚುನಾವಣೆಯನ್ನ ವಿಧಾನಸಭಾ ಚುನಾವಣೆಗಿಂತ ಭಿನ್ನವಾಗಿ ನೋಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಇದ್ದಾವೆ. ಅದು ನಿಜ ಆಗಿದ್ರೆ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಚಲಾವಣೆ ಆಗಿರ್ತವೆ. ಅಲ್ಲದೆ ಬಿಜೆಪಿ ವಿರೋಧಿ ಮತದಾರರಲ್ಲಿ ಕನಿಷ್ಠ ಪಕ್ಷ ರಾಷ್ಟ್ರೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಯ್ಕೆ ಆಗಬೇಕು ಅನ್ನೋ ಭಾವನೆ ಇದೆ. ಸದ್ಯ ಹರಿಯಾಣದಲ್ಲಿ ಈ ಬಾರಿ 62.22% ಮತದಾನ ಆಗಿದೆ. ಇದು 2019 70.34% ಇತ್ತು. 2019 ಹೋಲಿಕೆ ಮಾಡಿದ್ರೆ ಈ ಬಾರಿ ಬರೋಬ್ಬರಿ ಸುಮಾರು 8% ಮತದಾನ ಕಡಿಮೆ ಆಗಿದೆ. ಇದು ಬಿಜೆಪಿ ವಿರುದ್ಧದ ಅಸಮಾಧಾನವನ್ನ ಸೂಚಿಸಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.